ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನೆಲ್ ಇವತ್ತಿನ ಎಪಿಸೋಡ್ನಲ್ಲಿ ಮೂಲಿ ಪರೋಟ ಅಥವಾ ಮೂಲಂಗಿ ಪರೋಟ ಹೇಗೆ ಮಾಡೋದು ನಾವು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಕ್ವಿಕ್ಕಾಗಿ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಹಾಗೆ ಸೈಡ್ ಡಿಶ್ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸುಮಾರು ಎರಡು ಪರೋಟ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೀವು ಈ ಗೋಧಿ ಹಿಟ್ಟು ಬದಲಿಗೆ ಮೈದಾ ಕೂಡ ಯೂಸ್ ಮಾಡ್ಬೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮೊದಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಯೂಶ್ವಲಾಗಿ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊಳ್ತೀವೋ ಅದೇ ಥರ ಕಲಸಿಟ್ಕೊಳ್ಳೋಣ ಕ್ವಿಕ್ಕಾಗಿ ಆಗುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದನ್ನು ನಾವು ಆ ಪ್ರಿಪ್ರೇಷನಿಂದ ಮೊದಲು ಕಲಿಸಿದ್ರೆ ಹಿಟ್ಟು ಕೂಡ ಚೆನ್ನಾಗಿ ನೆನೆಯುತ್ತೆ ಸೊ ಪರಾಟ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ನಾದಿ ಪಕ್ಕಕ್ಕೆತ್ತಿಟ್ಕೊಳ್ಳೋಣ ಸೊ ಇವಾಗ ಮೂಲಂಗಿ ತಗೊಂಡಿದ್ದೀನಿ ನಾನು ಸುಮಾರು ಮೂರು ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ ಅಂದರೆ ಗ್ರೇಟ್ ಮಾಡಿಟ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಪರಾಟ ಬೇಕಾಗತ್ತೆ ಅದು ನೋಡ್ಕೊಂಡು ಮೂಲಂಗಿ ತಗೊಳ್ಳಿ ಸೊ ಇವಾಗ ಆ ಗ್ರೇಟ್ ಮಾಡಿರೋಂಥ ಮೂಲಂಗಿನ ಚೆನ್ನಾಗಿ ಹಿಂಡಿ ರಸ ತೊಗೊಳ್ಳೋಣ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಆ ಥರ ನೀವು ರಸ ಎಲ್ಲ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಸೊ ನೀವು ನೋಡ್ಬೋದು ಆ ಹಿಡಿದಿರೋ ಹಿಡಿನಲ್ಲಿ ಸ್ವಲ್ಪ ನೀರು ಇಲ್ಲದೆ ಇರೋ ಥರ ನಾನು ಎಲ್ಲ ರಸನೂ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಬಿಡಿ ಆಗಿದೆ ಮೂಲಂಗಿ ನೋಡ್ಬೋದು ನೀವು ಮೂರು ಮೂಲಂಗಿಲಿ ಎಷ್ಟು ರಸ ಬಂದಿದೆ ಅಂತ ಸೊ ಇವಾಗ ಇದನ್ನು ಸ್ಟಫಿಂಗ್ ಥರ ಮಾಡ್ಕೊಳ್ಳೋಣ ಸಿಂಪಲಾಗಿ ಮಾಡ್ಕೋಣ ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆನ ಸ್ವಲ್ಪ ಫ್ರೈ ಮಾಡ್ಕೊಳ ಅಷ್ಟೇ ಖಾರಕ್ಕೆ ನೀವು ಸ್ಪೈಸಸ್ ಯೂಸ್ ಮಾಡೋದು ಕಮ್ಮಿ ಮಾಡ್ತೀರಾ ಅಂದರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೋಬೋದು ಈರುಳ್ಳಿ ಬೇಕಿದ್ದವರು ಸೇರಿಸ್ಕೋಬೋದು ಮೂಲಂಗಿ ಜೊತೆ ಈರುಳ್ಳಿ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಸೊ ಇವಾಗ ತುರ್ದು ಇಟ್ಕೊಂಡಿ ತುರ್ದು ಹಿಂಡಿ ಇಟ್ಕೊಂಡಿರೋಂಥ ಮೂಲಂಗಿ ಆ್ಯಡ್ ಇದ್ದೀನಿ ಸೊ ನೀವು ನೋಡ್ಬೋದು ಅದರಲ್ಲಿ ಸ್ವಲ್ಪ ಅಂಶ ಇಲ್ಲ ಬೇಕಿದ್ದವರು ಬಟ್ಟೆನಲ್ಲಿ ಹಾಕಿ ಹಿಂಡಿ ರಸ ತೆಗೆದು ಇಟ್ಕೋಬೋದು ಸೊ ಇದನ್ನು ಎಣ್ಣೆನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇರೋವಂಥ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಸೊ ಇದಕ್ಕೆ ಇವಾಗ ಸ್ಪೈಸಸ್ ಆ್ಯಡ್ ಮಾಡೋಣ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲರ್ಗೋಸ್ಕರ ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಯೂಸ್ ಮಾಡಿದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಯೂಸ್ ಮಾಡಿದ್ದೀನಿ ಇದರ ಜೊತೆಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಯೂಸ್ ಮಾಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇವಾಗ ಮೂಲಂಗಿಗೆ ಕಲರ್ ಚೇಂಜ್ ಆಗೋ ಥರ ಸ್ಪೈಸಸ್ನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಸೊ ರುಚಿಗೆ ಎಷ್ಟು ಬೇಕಾಗುತ್ತೋ ಸ್ಟಫಿಂಗ್ಗೆ ಅಷ್ಟು ಉಪ್ಪು ಹಾಕೊಳ್ಳೋಣ ನಾವು ಬೇಸಿಗೆ ಅಂದರೆ ಚಪಾತಿ ಹಿಟ್ಟಿಗೂ ಕೂಡ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀವಿ ಸೊ ಸ್ಟಫಿಂಗ್ ಬೇಕಾದಷ್ಟು ಮಾತ್ರ ಉಪ್ಪು ಹಾಕಿ ಫೈನಲ್ ಆಗಿ ಒಂದು ಸಾರಿ ಮಿಕ್ಸಪ್ ಮಾಡ್ಕೊಳ್ಳಿ ಸೊ ಇವಾಗ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ನೀರಿನ ಅಂಶ ಸ್ವಲ್ಪ ಕೂಡ ಇಲ್ಲ ಸೊ ಇವಾಗ ಮೂಲಂಗಿ ಸ್ಟಫಿಂಗ್ ರೆಡಿ ಇದೆ ನೀವು ನೋಡ್ಬೋದು ಸೊ ಇವಾಗ ಪರಾಟ ರೆಡಿ ಮಾಡ್ಕೊಳ್ಳೋಣ ಸೊ ನೀವು ನಾರ್ಮಲ್ ಆಗಿ ಒಂದು ಚಪಾತಿಗೆ ಎಷ್ಟು ಹಿಟ್ ತಗೋತೀರೋ ಅದನ್ನು ಎರಡು ಭಾಗ ಮಾಡಿಕೊಳ್ಳಿ ಎರಡು ಭಾಗ ಮಾಡಿಕೊಂಡು ಪೂರಿಗಿಂತ ಸ್ವಲ್ಪ ಅಗಲವಾಗಿ ಇದನ್ನು ಲಟ್ಟಿಸ್ಕೋಬೇಕು ಪೂರಿ ಯಾವ ಥರ ಲಟ್ಟಿಸ್ತೀರ ಅದಕ್ಕಿಂತ ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಳ್ಳಿ ಈ ಥರ ಮಾಡಿದ್ರೆ ಈಸಿ ಆಗುತ್ತೆ ಸ್ಟಫಿಂಗ್ ತುಂಬಿ ಅದನ್ನು ಕವರ್ ಮಾಡಿ ಲಟ್ಟಿಸೋ ಅವಶ್ಯಕತೆ ಇರಲ್ಲ ಸೊ ಇವಾಗ ನೋಡಿ ಎರಡು ನಾನು ಪೂರಿಗಿಂತ ಸ್ವಲ್ಪ ಅಗ್ಲವಾಗಿ ಮಾಡ್ಕೊಂಡಿದ್ದೀನಿ ಸೊ ಒಂದರ ಮೇಲೆ ಸ್ಟಫಿಂಗ್ ಇಟ್ಕೊಳ್ಳೋಣ ನಾವು ಸ್ಟಫಿಂಗ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಿಮಗೆ ಸ್ಟಫಿಂಗ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನೋಡ್ಕೊಂಡು ಹಾಕೊಳ್ಳಿ ಅಥವಾ ಪರಾಟ ಚಿಕ್ಕದಾಗಿ ಮಾಡ್ತೀನಿ ಅಂದರೆ ಚಿಕ್ಕದಾಗಿ ಕೂಡ ನೀವು ಹಾಕೋಬೋದು ಸೊ ಇವಾಗ ನೀವು ನೋಡ್ಬೋದು ಸ್ಟಫಿಂಗ್ನ ನಾನು ಚಪಾತಿ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೊ ಇದ್ರ ಮೇಲೆ ಇನ್ನೊಂದು ಚಪಾತಿ ಥರ ಇದೆಯಲ್ವ ಅದನ್ನು ಕವರ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಲಟ್ಟಿಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಸ್ಟಫಿಂಗ್ ಎಲ್ಲ ಆಚೆ ಬರೋದಿಲ್ಲ ಸೊ ಇವಾಗ ಎಲ್ಲ ಎಡ್ಜಸ್ ಎಲ್ಲ ಸೆಕ್ಯೂರ್ ಮಾಡೋದಕ್ಕೆ ನೀಟಾಗಿ ಒಂದು ಸಾರಿ ಪ್ರೆಸ್ ಮಾಡ್ಕೊಳ್ಳಿ ಸುತ್ತ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಗೇನ್ ಸ್ವಲ್ಪ ಹಿಟ್ಟು ಡಸ್ಟ್ ಮಾಡಿಕೊಂಡು ಇದನ್ನು ನನಗೆ ಯಾವ ಶೇಪಿಗೆ ಬೇಕು ಅಥವಾ ನನಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನಾನು ಲಟ್ಟಿಸ್ಕೊತಾಯಿದ್ದೀನಿ ಸೊ ಸ್ಟಫಿಂಗ್ನ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಎಲ್ಲ ಕಡೆ ಆಗಿ ಸ್ಟಫಿಂಗ್ ಸ್ಪ್ರೆಡ್ ಆಗುತ್ತೆ ಸೊ ನೋಡಿ ನಾನು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ ಸ್ಟಫಿಂಗ್ ಎಲ್ಲ ನೀಟಾಗಿ ಎಲ್ಲ ಕಡೆಯೂ ಎಡ್ಜಸ್ಟ್ಗೆಲ್ಲ ನೀಟಾಗಿ ಹೋಗಬೇಕು ಸೊ ಅದಕ್ಕೆ ನಾನು ಲಟ್ಟಿಸ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಪರಾಟ ಲಟ್ಟಿಸಿದಾಗಿದೆ ಸೊ ಇವಾಗ ಹಂಚು ಬಿಸಿಗೆ ಇಟ್ಕೊಂಡಿದ್ದೀನಿ ಹೆಂಚು ಸ್ವಲ್ಪ ಬಿಸಿ ಆದಮೇಲೆ ಪರಾಟ ಹಾಕಿದ್ದೀನಿ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುಕ್ ಮಾಡಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ ಆಗಿ ಎಲ್ಲ ಕಡೆನೂ ಕುಕ್ ಆಗುತ್ತೆ ಸೊ ಇವಾಗ ಫ್ಲಿಪ್ ಮಾಡ್ಕೋತಾ ಇದ್ದೀನಿ ಆ ನಂತರ ನಾನು ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ಯೂಶ್ವಲಿ ನಾವು ಎಣ್ಣೆ ಕಮ್ಮಿ ಯೂಸ್ ಮಾಡಿರೋದ್ರಿಂದ ನಾನು ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸೊ ಬೆಣ್ಣೆ ತುಪ್ಪ ಬೇಕಿದ್ದವರು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾನು ಎಣ್ಣೆ ಕೂಡ ಎಣ್ಣೆ ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ಉಳಿದಿರೋವಂಥ ಎಣ್ಣೆನಲ್ಲೇ ಎರಡು ಕಡೆಯೂ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಫ್ಲಿಪ್ ಮಾಡಿ ಮಾಡಿ ಕುಕ್ ಇದ್ದೀನಿ ನಾನು ತುಂಬಾ ಬೇಗ ಆಗೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ಟಫಿಂಗ್ ಜೊತೆ ತಿಂದರೆ ಅಂತೂ ಬೇರೆ ಪಲ್ಯಗಳು ಅಥವಾ ಸೈಡ್ ಡಿಶ್ಶು ಬೇಕು ಅಂತ ಅನಿಸೋದಿಲ್ಲ ಸೊ ನೀವು ನೋಡ್ಬೋದು ಇವಾಗ ತುಂಬಾ ಸಾಫ್ಟಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ತಿಂದರೆ ಸೊ ಇವಾಗ ಬಿಸಿ ಬಿಸಿ ಮೂಲಂಗಿ ಪರೋಟ ರೆಡಿ ಇದೆ ಇದ್ರ ಜೊತೆ ಮೇಲೆ ಸ್ವಲ್ಪ ಬಟರ್ ಹಾಕ್ಕೊಂಡು ತಿಂದ್ರಂತೂ ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು ಸೊ ಇವಾಗ ನೀವು ನೋಡ್ಬೋದು ಮೂಲಂಗಿ ಪರಾಟ ಅಥವಾ ಮೂಲಿ ಪರಾಟ ರೆಡಿ ಇದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಏನೇ ಇದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ